ಮಾತು ಬಾರದ ಮಗನನ್ನ ಹೆತ್ತಮ್ಮನ ಮಡಿಲು ಸೇರಿಸಿದೆ ಆಧಾರ್ ಕಾರ್ಡ್. ಬೆಂಗಳೂರಿನ ಯಲಹಂಕದಲ್ಲೊಂದು ಹೃದಯ ಸ್ಪರ್ಶಿ ಕಥನ. 6 ವರ್ಷದ ಹಿಂದೆ ಸಂತಿಯಲ್ಲಿ ಮಗ ಭರತ್ ಕಳೆದು ಹೋಗಿರ್ತಾರೆ. ಈ ಬಗ್ಗೆ ಯಲಹಂಕ ಠಾಣೆಯಲ್ಲಿ ದೂರು ಕೊಟ್ಟಿರ್ತಾರೆ ತಾಯಿ ಪಾರ್ವತಮ್ಮನವರು. ಇದೀಗ ಮಹಾರಾಷ್ಟ್ರದ ನಾಗ್ಪುರ ಸೇರಿದ್ದ ಮಾತು ಬಾರದ ಭರತ್ ಇದೀಗ ಭರತ್ಗೆ ಆಧಾರ್ ಕಾರ್ಡ್ ಮಾಡಿಸೋಕೆ ಮುಂದಾದಾಗ ವಿಳಾಸ ಪತ್ತೆಯಾಗಿದೆ. ಆಧಾರ್ನಲ್ಲಿದ್ದ ಭರತ್ ತಾಯಿ ಫೋನ್ ನಂಬರ್ಗೆ ಅಧಿಕಾರಿಗಳು ಕರೆ ಮಾಡಿದ್ದಾರೆ. ಆನಂತರ ಮಗನನ್ನ ತಾಯಿ ಮಡಿಲಿಗೆ ಸೇರಿಸಿದ್ದಾರೆ. ಮಗನನ್ನ ತಬ್ಬಿ ಕಣ್ಣೀರು ಹಾಕಿದ್ದಾರೆ ತಾಯಿ ಪಾರ್ವತಮ್ಮ. ಇದೀಗ ಅವರ ತಾಯಿ ಪಾರ್ವತಮ್ಮ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಲ್ಲ, ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ, ಮಾತನಾಡಿಸ್ಬಿಡೋಣ. ನಮಸ್ತೆ ಅಮ್ಮ. ನಮಸ್ಕಾರ. ನಮಸ್ಕಾರ ಮೇಡಮ್ನವರೇ, ಬಹಳ ಖುಷಿ ಆಯ್ತು ನಮ್ಗೆ ಈ ಸುದ್ದಿ ಕೇಳಿ. ನಮಸ್ಕಾರ ಮೇಡಮ್ನವರೇ. ಖುಷಿನೇ ಅಲ್ಲ ಮೇಡಮ್ನವರೇ, ಮಗ ಅಂದ್ರೆ ತಮಾಷೆನಾ? ನಿಜ. ಯಾವಾಗ ಕಳ್ದೋದ್ರು, ಹೆಂಗ್ ಕಳ್ದೋದ್ರು? ನಾನು ಇಲ್ಲಿ ಯಲಹಂಕ ರೈತರ ಸಂತೆಗೆ ವ್ಯಾಪಾರ ಮಾಡ್ತಾ ಇದ್ದೆ ಮೇಡಮ್ನವ್ರೆ. ಅಲ್ಲಿ ಒಂದು 20 ರೂಪಾಯಿ ಕೊಡು ಅಂದ್ರು, ಕೊಟ್ಟೆ. ಅವರು ಅಂಗಡಿಗೆ ಹೋದ್ರು ಅಷ್ಟೇ ಮೇಡಮ್ನವ್ರೆ, ನೋಡಿದ್ದು 2016. 2016 ಅವ್ನು ಕಳ್ದೋಗಿತ್ತು. ಯಾ ಕಂಪ್ಲೇಂಟ್ ಎಲ್ಲ ಕೊಟ್ಟರು, ನಾವು ಏನೇನು ಪ್ರಯತ್ನ ಮಾಡ್ಬೇಕು ಎಲ್ಲ ಮಾಡಿದ್ರು ಮೇಡಮ್ನವ್ರೆ. ಎಲ್ಲಿ ಸಂತೆಲಿ ಕಳ್ದೋಗಿದ್ದ? ರೈತರ ಸಂತೆ, ಯಲಹಂಕ ರೈತರ ಸಂತೆ. ಎಷ್ಟು ವರ್ಷ ಇತ್ತು ಆಗ ನಿಮ್ಮ ಮಗಂಗೆ? ಅವನು ಹೋದಾಗ 12 ವರ್ಷ ಹೋಗಿ 13 ವರ್ಷಕ್ಕೆ ಬಿದ್ದಿತ್ತು ಮೇಡಮ್ನವ್ರೆ. ಈಗ 6 ವರ್ಷ ನೀವು ನೋಡೇ ಇರಲಿಲ್ಲ ನೋಡಿ, ಈಗ ದೊಡ್ಡವನಾಗಿದ್ದಾನೆ. ಈಗ ಏನನ್ಸುತ್ತೆ ನೋಡಿ ನಿಮಗೆ? ಇಲ್ಲ ಮೇಡಮ್ನವ್ರೇ, ಅವ್ನು ನೋಡಿ ಇಲ್ಲ, ನಮಗೆ ಜಾಸ್ತಿ ನೋವಾಗಿತ್ತು ಮೇಡಮ್, ನಾನು ನೆನೆಸ್ಕೊಂಡ್ರೇ ನೋವಾಗೋದು. ಹೆಂಗೆ ಸಿಕ್ಕಿದ ಭರತ್ ಅಂತ? ಅದೇ ಆಧಾರ್ ಕಾರ್ಡ್ ಮಾಡಿಸಿದ್ದೆ ಮೇಡಮ್ನವ್ರೆ ನಾನು. ಅವರು ಏನೋ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಂತೆ ಅದು ನಮ್ಮ, ಇಲ್ಲ ಇಲ್ಲ, ನಮ್ಮನೆಗಿತ್ತು. ಅವನಿಗೆ ಮಾಡ್ಸೋಕ್ಕೆ ನಾಗ್ಪುರದಾಗ ಟ್ರೈ ಮಾಡವ್ರೆ. ನಮ್ಮ ಅಡ್ರೆಸ್ ಎಲ್ಲ ಬಂದೈತೆ, ಸುರ್ವಿಲೆ ಬೆಟ್ಟು ಯಲಹಂಕ 1 ವಾರ್ಡು. ಆವಾಗ ನಮ್ಗೆ ಅವರು, ನನ್ನ ಫೋನ್ ನಂಬರ್ ಇತ್ತಲ್ಲ ಅದ್ರಾಗ, ಅವ್ರು ನನ್ನ ಫೋನ್ಗೆ ಫೋನ್ ಮಾಡಿದ್ರು ಮೇಡಮ್ನವ್ರೆ, ಶರವಣ ಅಂತ ಬೆಂಗಳೂರು. ಮಾತು ಬರ್ತಾ ಇರ್ಲಿಲ್ವಾ ನಿಮಗೆ? ಅವಾಗ ಗೊತ್ತಾಯ್ತು ಮೇಡಮ್ನವ್ರೆ, ನಾಗ್ಪುರಾಗ ಅವ್ರ ನನ್ನ ಮಗ ಅಂತ. ಬರ್ತಾ ಇಲ್ಲ ಮೇಡಮ್ನವ್ರೆ, ಏನು ಕೆಲಸ ಇಲ್ಲ, ಮಾತೂ ಬರಲ್ಲ ಅವನಿಗೆ. ಹಂಗ ಕಷ್ಟ ಆಗಿದೆ ಮೇಡಮ್ನವ್ರೆ. ಅಲ್ಲಿ ಯಾರ ಜೊತೆ ಸೇರ್ಕೊಂಡಿದ್ರು ನಿಮ್ಮ ಮಗ? ಅಲ್ಲಿ ಎಲ್ಲಿದ್ರು? ಹೌದು ಮೇಡಮ್ನವ್ರೆ, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಯಾವುದೋ ಅದು ಆಸ್ಟ್ ಅಂತ ಮೇಡಮ್ನವ್ರೆ. ಹಾಂ, ಏನು ಮಾಡ್ತಿದ್ರಂತೆ ಇಷ್ಟು ವರ್ಷ ಅಲ್ಲಿದ್ದ? ಅದು ಏನು ಮಾಡ್ತಾ ಇದ್ರು ಏನು, ಅವೆಲ್ಲ ನಾವು ಕೇಳಿಲ್ಲ ಮೇಡಮ್ನವ್ರೆ ಏನು. ಅವನ್ನ ಸುದ್ದಿ ಅವ್ನು ಸಿಕ್ಕು ಕರ್ಕೊ ಬಂದ್ರೆ ಸಾಕು ಅನ್ಸ್ಕೊಂಡು ನಾನು. ಅಲ್ಲ ನೋಡಿ, ಆಧಾರ್ ಕಾರ್ಡ್ ಏನೇನಕ್ಕೆ ಯೂಸ್ ಆಗುತ್ತೆ ನೋಡಿ, ನಿಮ್ಮ ಮಗನ್ನ ಸೇರ್ಸೋಕ್ಕೂ ಆಧಾರ್ ಕಾರ್ಡ್ ಇಲ್ಲಿ ಯೂಸ್ ಆಗಿಬಿಟ್ಟಿದೆ ನಿಮಗೆ. ನಮ್ಮ ಮಗನ ಆಧಾರ್ ಕಾರ್ಡ್ನಿಂದಾನೇ ಅವನು ಇವಾಗ ನಮಗೆ ಇದಾಗಿದ್ದು ಅನುಕೂಲ. ಅಂದರೆ ಎಲ್ಲ ನಮ್ಮ ಕರ್ನಾಟಕ ಆಗಲಿ ಇಂಡಿಯಾ ಆಗಲಿ ಆಧಾರ್ ಕಾರ್ಡ್ ಮಕ್ಕಳಿಗೆಲ್ಲ ಮಾಡಿಸ್ಬೇಕು, ಇಂಥ ಅನುಕೂಲಕ್ಕೆ ಆಧಾರ್ ಕಾರ್ಡ್ ಒಂದು ಉಪಯೋಗ ಆಗುತ್ತೆ ಮೇಡಮ್ನವ್ರೆ, ಎಲ್ರಿಗೂ ಸಹಾಯ ಆಗುತ್ತೆ ಆಧಾರ್ ಕಾರ್ಡ್. ನಿಜ ನಿಜ. ಸಿಕ್ತಾನೆ ಕಳ್ದೋಗಿರೋ ಮಗ ಅಂತ ಅಂದ್ಕೊಂಡಿದ್ರ ನೀವು? ನಾನು ಫುಲ್ಲು ದೇವ್ರಿಗೆ ಪೂಜೆ ಮಾಡ್ತೀನಿ ಮೇಡಮ್ನವ್ರೆ, ದೇವ್ರು ನಂಬ್ಕೊಂಡಿದ್ದೆ. ಗ್ಯಾರಂಟಿ ಇತ್ತು, ಆಲ್ ಇಂಡಿಯಾ ಹುಡುಕಾಡಿದ್ವಿ ಮೇಡಮ್ನವ್ರೆ. ಇಂತ ಜಾಗದಲ್ಲಿ ಹೋಗಿಲ್ಲ ಅನ್ನಕ್ಕಿಲ್ಲ, ಇಂತ ಜಾಗದಲ್ಲಿ ಬಂದಿರಕನ್ ಎಲ್ಲ ಆಲ್ ಇಂಡಿಯಾ ನಮ್ಮ ಕರ್ನಾಟಕ. ನಿಮ್ಗೆ ಅವ್ನ ಖುಷಿ ಗೊತ್ತಾಗುತ್ತೆ, ಖುಷಿ ವ್ಯಕ್ತಪಡಿಸೋದು ನಿಮಗೆ ಗೊತ್ತಾಗುತ್ತೆ. ಸಿಕ್ಕಿದ ತಕ್ಷಣ ಹೆಂಗ್ ರಿಯಾಕ್ಟ್ ಮಾಡಿದ್ರು ನಿಮ್ಮ ಮಗ ಭರತ್? ನಾನು ಅಲ್ಲಿ ಹಾಸ್ಟೆಲ್ಗೆ ಹೋದೆ ಮೇಡಮ್, ಕರ್ಕೊಂಡೋದ್ರು ಪೊಲೀಸರು ಬಂದಿದ್ರು ನಮ್ಮ ಜೊತೆಗೆ. ಅಲ್ಲಿಗೆ ಹೋದೆ, ಅವನು ಓಡಿ ಬಂದು ದೆಬ್ಕೊಂಡು ಹತ್ಕೊಂಡ್ಬಿಟ್ಟು ಮೇಡಮ್ನವ್ರೆ, ನನಗೂ ಸ್ವಲ್ಪ ನೋವಾಯಿತು. ಅಯ್ಯೋ, ಇಷ್ಟು ವರ್ಷಗಳಿಂದ ನನ್ನ ಮಗ ಇಲ್ಲಿ ಇವಾಗ ಬಂದು ಅಳ್ಬೇಡಿ, ಖುಷಿಯಾಗಿ ಸಿಕ್ಕಿದನಲ್ಲ ಮಗ, ಈಗ ಅಳ್ಬೇಡಿ ಬಿಡಿ, ಸಿಕ್ಕಿದಾರಲ್ಲ. ಅಲ್ಲ ಅಳೋದಲ್ಲ, ಅವನು ಅಷ್ಟು ಇದಾಗಿತ್ತು ಮೇಡಮ್ನವ್ರೆ, ನಾನು ಯಾವಾಗ ಹೋಗ್ತೀನೋ ಯಾವಾಗ ಕರ್ಕೊಬರ್ತೀನೋ ಅಂತ ಅಷ್ಟು ಇದ್ರಾಗಿತ್ತು ಅವನು. ಆಗಿದ್ದಾಯ್ತು, ಈಗ ಖುಷಿ ಪಡಿ, ಮಗ ಜೊತೆಲಿದ್ದಾನೆ. ಧನ್ಯವಾದಮ್ಮ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.